ಕರೆಕ್ಟಲಿ ಎತ್ತಿನೋಳೆ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಇಲ್ಲಿಂದಲೇ ನೀರು. ಇಲ್ಲೇನಾಗಿದೆ, ಎತ್ತಿನೊಳೆ ವರ್ಕ್ ಮಾಡೋದಂಥ ಸಂದರ್ಭದಲ್ಲಿ ಸರ್ ತುಂಬ ಡ್ಯಾಮೇಜ್ಗಳಾಗಿದೆ ಎಲ್ಲ ಕಡೆ. ನಿಮ್ಮದು ಎಲ್ಲ ಹೆಲ್ತ್ ವರ್ಕ್ ಮಾಡಿ ತುಂಬ ಕಡೆ ಡ್ಯಾಮೇಜ್ಗಳಾಗಿದೆ ಸರ್. ನಾನು ಕೇಳೋದು ಇಷ್ಟೇ, ಇಲ್ಲಿ ಜನಗಳು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೇರೆ ಕಡೆಗೆ ನೀರು ಕೊಡ್ತಾಯಿದ್ರೆ ಸಂತೋಷ, ನೀರು ತೊಗೊಂಡೋಗಲ್ಲ. ಆದರೆ ಸರ್, ಇಲ್ಲಿಯ ಜನಗಳಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಸರ್, ತಾವು ದಯವಿಟ್ಟು ತುರ್ತಾಗಿ ಸ್ಪಂದಿಸಬೇಕು ಸರ್. ಯಾಕೆಂದರೆ ಇಡೀ ಸಕಲೇಶ್ಪುರದಲ್ಲಿ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಶುಂಠಿ ಇರ್ಬೋದು, ಭತ್ತ, ಜೋಳ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್. ಎತ್ತಿನೋಳೆ ಪ್ರಾಜೆಕ್ಟು ಸಂಪೂರ್ಣವಾಗಿ ಇಲ್ಲಿಂದ ನೀರು ಹೋಗ್ತಾರಂತ ಸರ್. ಇಲ್ಲಿಗೆ ಏನು ಇಲ್ಲಿಂದ ಲಿಫ್ಟ್ ಆಗುತ್ತೆ ಅದೇ ನೀರು ಎತ್ತಿನೊಳೆ ಬಂದಿದೆ. ಇಲ್ಲೇನಾಗಿದೆ, ಎತ್ತಿನೊಳೆ ವರ್ಕ್ ಮಾಡೋದಂಥ ಸಂದರ್ಭದಲ್ಲಿ ಸರ್ ತುಂಬ ಡ್ಯಾಮೇಜ್ಗಳಾಗಿದೆ ಎಲ್ಲ ಕಡೆ. ನಿಮ್ಮದು ಎಲ್ಲ ಹೆಲ್ತ್ ವರ್ಕ್ ಮಾಡಿ ತುಂಬ ಕಡೆ ಡ್ಯಾಮೇಜ್ಗಳಾಗಿದೆ. ತುಂಬ ಮನೆಗಳು ಡ್ಯಾಮೇಜ್ ಆಗಿದೆ, ರಸ್ತೆಗಳು ಡ್ಯಾಮೇಜ್ ಆಗಿದೆ, ತುಂಬ ಡ್ಯಾಮೇಜ್ ಆಗೋಗಿದೆ. ಸೊ ಏನಾಗಿದೆ, ಇದು ಎತ್ತಿನೊಳೆ ಪ್ರಾಜೆಕ್ಟ್ನ ಮಾಡೋದು ಎಲ್ಲೆಲ್ಲಿ ಲೈನ್ ಹೋಗಿದೆ ಸರ್, ಅಲ್ಲೆಲ್ಲ ಲೂಸ್ ಮಣ್ಣು. ಏನಾಗಿದೆ ಸರ್, ಎಲ್ಲೂ ಕೂಡ ಡ್ರೈನೇಜ್ ಕೊಟ್ಟಿಲ್ಲ. ನೀವು ನೋಡಿ, ಇಡೀ ಎಲ್ಲಿ ರಸ್ತೆ ನೋಡಿದೆ ಸರ್, ಎಲ್ಲೂ ಡ್ರೈನೇಜ್ ಇಲ್ಲ, ಎಲ್ಲೂ ಕೂಡ ಡ್ರೈನೇಜ್ ಮಾಡಿದ್ದು. ಇವ್ರಿಗೇನು ರಸ್ತೆ ಮಾಡಬೇಕು ಲೋಕಲಾಗಿ ಏನು ಬೇಕು ಹೇಳ್ತೀನಿ ಒಂದು ನಿಮಿಷ ನಾನು ಚೂರು ಹೇಳ್ಬೋದು. ರಸ್ತೆ ಮಾಡಬೇಕು ಅರ್ಜೆಂಟಿಗೆ ಏನು ಮಾಡಬೇಕು ಮಾಡಿದ್ದಾರೆ, ಬಿಟ್ಟರೆ ವೈಜ್ಞಾನಿಕವಾಗಿ ಮಾಡಿಲ್ಲ ಸರ್. ನೋಡಿ, ಇಲ್ಲಿ ಏನಾಗುತ್ತೆ, ಇಷ್ಟೊಂದು ಮಳೆ ಬೀಳೋಂಥ ಜಾಗದಲ್ಲಿ ನಿಮಗೆ ಚರಂಡಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸರ್ ಯಾವ ರಸ್ತೆಗಳು ಉಳಿಯಲ್ಲ. ನೀವು ಇಲ್ಲಿಂದ ಇಲ್ಲಿ ತನಕ ನೋಡ್ಕೊಂಡೋಗಿ ಸರ್, ಎಲ್ಲೂ ಕೂಡ ರಿಟೈನಿಂಗ್ ಹೋಗಿ ಮಾಡಿಲ್ಲ, ಎಲ್ಲೂ ಕೂಡ ಡ್ರೈನೇಜ್ ಮಾಡಿಲ್ಲ ಸರ್. ಇದು ಮೇಜರು ಸರ್, ಇದೊಂದೇ ರಸ್ತೆ ಅಲ್ಲ ಸರ್, ಈ ರೀತಿ ರಸ್ತೆಗಳು ಇಡೀ ಸಕಲೇಶ್ಪುರ ತಾಲೂಕಲ್ಲಿ ತುಂಬ ಕಡೆ ಹಾಳಾಗಿದೆ. ನಿಮ್ಮ ಡಿ ಸಿ ಅವ್ರ ಮುಖಾಂತರ ಅಥವಾ ಡಿ ಸಿ ಅವ್ರ ಮುಖಾಂತರ ನೀವು ಮಾಹಿತಿ ತೊಗೊಳ್ಳಿ ಸರ್. ನಾನು ಕೇಳೋದು ಇಷ್ಟೇ, ಇಲ್ಲಿ ಜನಗಳು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೇರೆ ಕಡೆಗೆ ನೀರು ಕೊಡ್ತಾಯಿದ್ರೆ ಸಂತೋಷ, ನೀರು ತೊಗೊಂಡೋಗಲಿ. ಆದರೆ ಸರ್, ಇಲ್ಲಿಯ ಜನಗಳಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಸರ್, ತಾವು ದಯವಿಟ್ಟು ತುರ್ತಾಗಿ ಸ್ಪಂದಿಸಬೇಕು ಸರ್. ಯಾಕೆಂದರೆ ಇಡೀ ಸಕಲೇಶ್ಪುರದಲ್ಲಿ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಶುಂಠಿ ಇರ್ಬೋದು, ಭತ್ತ, ಜೋಳ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್. ಅತಿ ಹೆಚ್ಚು ಈ ಸರ್ ಈ ಸತಿ ನಾನು 2019 ಬಿಟ್ಟರೆ ಸರ್, ಈ ಸತಿ ಅತಿ ಹೆಚ್ಚು ಮಳೆ ಆಗಿದೆ ಸರ್. ಹಂಗಾಗಿ ಸರ್, ದಯವಿಟ್ಟು ಈ ಕ್ಷೇತ್ರದಲ್ಲಿ ತುಂಬ ಸಮಸ್ಯೆ. ಹೌದು ಸರ್, ಹೌದು ಸರ್, ಹೌದು. ಸರ್, ಮತ್ತೆ ಈಗ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬಾ ಹಳ್ಳಿಗಳಿಗೆ ಸಂಪರ್ಕನೇ ಕಡಿದೋಗಿದೆ. ಮತ್ತೆ ಇನ್ನೊಂದೇನು ಸರ್, ಇದು ಹೋಗಿ ನ್ಯಾಷನಲ್ ಹೈವೇ ಜಾಮ್ ಆಗಿದೆ. ಆರ್ಲೆ ಅಂತ ಎಸ್ಟೇಟ್ ಓನರ್ ಇದೆ ಸರ್, ಪೂರ್ಣೇಶ್ ಅವರು ಕೊಡ್ತಾ ಇದ್ದಾರೆ ಸರ್. ಸರ್, ಇದೇನಾಗಿದೆ ಸರ್, ನೋಡಿ, ಇಲ್ಲಿ ಈ ಸೈಡಲ್ಲಿ ಅರ್ಥ ವರ್ಕ್ ಮಾಡಿ ಸರ್, ಪೈಪ್ ಹಾಕಿದ ಸರ್, ಅಲ್ಲೂ ಕೂಡ ಮಣ್ಣು ಲೂಸ್ ಇತ್ತು. ಈ ಸೈಡಲ್ಲಿ ನಿಮ್ಮ ಡ್ರೈನೇಜ್ ಇದ್ದಿದ್ರು ಸರ್, ಈ ಸೀಪೇಜ್ ಆಗಿ ಇದು ಹೋಗ್ತಾ ಇದೆ, ನೀರು ಹರಿಯೋಕ್ಕೆ ಜಾಗ ಇಲ್ವಲ್ಲ ಸರ್. ಅದೇ ರೀತಿ ಟೋಟಲ್ ನೀರು ಹರಿಯೋಕ್ಕೆ ಜಾಗ ಇಲ್ವ. ಈಗ ರಸ್ತೆ ಬದಿಯಲ್ಲಿ ಬಂದಿದ್ದ ನೀರು ಎಲ್ಲರೂ ಒಂದು ಕಡೆ ಹೋಗ್ಲೇಬೇಕಲ್ಲ. ಎಲ್ಲಿದೆ ಡ್ರೈನೇಜು, ಎಲ್ಲೂ ಡ್ರೈನೇಜ್ ಇಲ್ಲ, ನಿಮ್ಮ ಎಸ್ಟೇಟಲ್ಲಿ ಎಲ್ಲೂ ಇಲ್ಲ. ಅಲ್ಲ, ರಸ್ತೆ ಪಕ್ಕದಲ್ಲಿ ಅದು ರಸ್ತೆ ಮಾಡೋಕ್ಕೆ ಸರ್ ಡ್ರೈನೇಜ್ ಬೇಕಲ್ಲ. ಟೋಟಲ್ ಆಗಿ ರಸ್ತೆ ಮಾಡೋ ಸಂದರ್ಭದಲ್ಲಿ ಜಲ್ಲಿ ತುಂಬಿಟ್ಟು 1,000 ಮೂಟೆಗಳಲ್ಲಿ ನಾಳೆಯಿಂದ ಇದಕ್ಕೆ ಸಪೋರ್ಟ್ ಕೊಡ್ತೀವಿ. ಮತ್ತೆ ಸರ್, ಅಫೀಷಿಯಲ್ ಸರ್ ಏನಾಗಿದೆ, ತುಂಬ ಕಡಿಮೆ ಇದೆ ಎಲ್ಲ ಇಲಾಖೆ ಮಳೆ ನಿಲ್ಬೇಕಾ? ಸ್ವಲ್ಪ ಮಳೆ ಸರ್. ಮತ್ತೆ ಎನ್ ಎಚ್ ಕನೆಕ್ಟ್ ಆಗುತ್ತೆ ಸರ್, ಈಗ ಹೋಗಿದ್ರಲ್ಲ ಸರ್, ನಿಮಗೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಸರ್. ಮಾಡಿದ್ದಾರೆ ಸರ್, ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿರೋದು, ಇರಿಗೇಷನ್ ಮಾಡಿದ್ರು ಸರ್. ಈಗ ಪಿ ಡಬ್ಲ್ಯೂ ಡಿ ರೋಡ್ ಇದೆ ಸರ್, ಎಂ ಡಿ ಆರ್ ಸರ್, ಎಂ ಡಿ ಆರ್ ಸರ್.
ಎಲ್ಲಿ ಎತ್ತಿನ ಪ್ರಾಜೆಕ್ಟ್ ನಡೆದಿದೆ ಆ ಭಾಗದಲ್ಲಿ ಇನ್ನೂ ರಸ್ತೆಗಳಾಗಬೇಕಾದ್ರೆ ಬಾಕಿ ಇದೆ, ತುಂಬಾ ರಸ್ತೆಗಳು. ವಾಸ್ತವ ಹೇಳಿ ಏನ್ ಡಿಸಿಷನ್ ತಗೋದ್ರಲ್ಲಿ ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.